ಗಮನಿಸಿ ನೋಡಿ, ಇದು 3 ತಿಂಗಳಿಗೆ ಒಂದ್ಸಲ ಆಗ್ತಿದ್ಯಾ, 9 ತಿಂಗಳಿಗೆ ಒಂದ್ಸಲ ಆಗ್ತಿದ್ಯಾ? ಇದೆಷ್ಟು ವಿಚಿತ್ರ ಅಂದರೆ ಭೌತಿಕ ಪರಿಸ್ಥಿತಿಗಳು ಕೂಡ ಅದೇ ರೀತಿ ಉಂಟಾಗುತ್ತೆ. ನೀವೆಷ್ಟು ಅರಿವಿಲ್ಲದೇ ಇದ್ದೀರೋ, ಅಸ್ಥಿರವಾಗಿದ್ದೀರೋ, ಅಷ್ಟು ಮಟ್ಟಿಗೆ ಈ ಆವರ್ತಗಳಿಗೆ ಒಳಗಾಗ್ತೀರಿ. ಆಧ್ಯಾತ್ಮ ನಿಮಗೆ ಈ ಆವರ್ತಗಳಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಹೇಳುತ್ತೆ. ತುಂಬಾ ಸಮಯದಿಂದ ಒಂದೇ ರೀತಿಯ ಸಂಗತಿಗಳು ಜೀವನದಲ್ಲಿ ಆಗ್ತಾ ಇವೆ, ಅದೇ ರೀತಿಯ ಭಾವನೆಗಳು, ಅದೇ ರೀತಿಯ ಪರಿಸ್ಥಿತಿಗಳು ಉಂಟಾಗ್ತಾ ಇವೆ. ಈ ಆವರ್ತಗಳಿಂದ ಹೊರಬರೋದು ಹೇಗೆ? ಒಳ್ಳೆಯದು, ಅದೇ ಮಾದರಿಗಳು ಪುನರಾವರ್ತಿಸ್ತಾ ಇವೆ ಅಂತ ಕೊನೆ ಪಕ್ಷ ಗಮನಿಸಿದ್ರಿ. ಬಹುತೇಕರಿಗೆ ಅದು ಕಾಣಿಸೋದೇ ಇಲ್ಲ. ಅದೇ ಆವರ್ತನ ಬೇರೆ ಬೇರೆ ಪ್ರಸಂಗಗಳಲ್ಲಿ ಪುನರಾವರ್ತಿಸ್ತಾ ಎಲ್ಲ ಸರಿ ಇದೆ ಅಂದ್ಕೋತಾರೆ. ಒಳ್ಳೆಯದು, ನೀವು ಗಮನಿಸಿದ್ದೀರಿ. ಪ್ರಸಂಗ ಬದಲಾಗಬಹುದು, ಜೀವನದ ಪ್ರಸಂಗಗಳು ಹೇಗಿದ್ರೂ ಬದಲಾಗುತ್ತೆ. ಮೊದಲ ಸಲ ಫಜೀತಿ ಆದಾಗ ನೀವು ಶಾಲೆಯಲ್ಲಿ ಇದ್ರಿ, ಇನ್ನೊಂದು ಸಲ ಆದಾಗ ಕಾಲೇಜಿನಲ್ಲಿ ಇದ್ರಿ, ಪ್ರಸಂಗ ಬೇರೆಯಾಗಿತ್ತು. ಮತ್ತೊಂದು ಸಲ ಕೆಲಸದಲ್ಲಿದ್ದಿರಿ, ಇನ್ನೊಮ್ಮೆ ಆದಾಗ ಮದುವೆ ಆಗಿತ್ತು. ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಅದೇ ವಿಷಯಗಳು ನಡೀತಾ ಇವೆ. ಈಶಾ ಯೋಗ ಕೇಂದ್ರದಿಂದ ಕೊಯಮತ್ತೂರಿಗೆ ಹೋಗ್ತಿದ್ದೀರಿ ಅಂದ್ಕೊಳ್ಳಿ, ಮತ್ತು ಹೊರಗಡೆ ಸುಮ್ಮೇಡು ನೋಡಿದ್ರಿ. ಸುಮ್ಮೇಡು ಗೊತ್ತಾ? ಬೇಡ, ಇರುಟ್ಟು ಪಳ್ಳಂ, ಅದು ಒಳ್ಳೆ ಹೆಸರು. ಇರುಟ್ಟು ಪಳ್ಳಂ ಮೀನ್ಸ್ ಅ ಡಾರ್ಕ್ ಡಿಚ್. ಇರುಟ್ಟು ಪಳ್ಳಂ ಅಂದ್ರೆ ಇರುಳು ಹಳ್ಳ. ನೀವು ಕೊಯಮತ್ತೂರಿಗೆ ಹೋಗ್ತಿರುವಾಗ ಇರುಟ್ಟು ಪಳ್ಳಂ ಬಳಿ ಬಂದ್ರಿ, ಸುತ್ತ ನೋಡಿ, ಮುಂದೆ ಸಾಗಿದ್ರಿ. ಈಗ ಪಾಯ ಎಲ್ಲ ಸೇತುವೆ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಅಪಾಯಕಾರಿ ನೀರಿನ ಮಧ್ಯೆ ಹೋಗಬೇಕಿತ್ತು. ನೀವು ಸಂತೋಷವಾಗಿ ಡ್ರೈವ್ ಮಾಡ್ತಾ ಹೋದರಿ, ಪುನಃ ಇರುಟ್ಟು ಪಳ್ಳಂ ಸಿಕ್ತು. ಓ, ಮತ್ತೆ ಬಂತ, ದುರದೃಷ್ಟ ಅಂತ ಮುಂದೆ ಹೋಗ್ತೀರಾ. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಇರುಟ್ಟು ಪಳ್ಳಂ ಬಂತು. ಆ ಏನೋ ಕಾಕತಾಳೀಯ ಅಂತ ಮುಂದೆ ಹೋದ್ರಿ, ಮತ್ತೆ ಇರುಟ್ಟು ಪಳ್ಳಂ ಬಂತು. ನೀವು ಇರುಳಿನಲ್ಲಿದ್ದೀರಿ ಅಂತ ನಿಮಗೆ ಗೊತ್ತಾಗಬೇಕು. ಕೊಯಮತ್ತೂರಿನ ದಾರಿಲಿ 4 ಸಲ ಅದೇ ಊರು ಸಿಗ್ತಿದೆ ಅಂದರೆ ನೀವು ಅಲ್ಲೇ ಸುತ್ತುತ್ತಾ ಇದ್ದೀರಾ ಅಂತ. ದಟ್ ಮೀನ್ಸ್ ಯು ಆರ್ ನಾಟ್ ಗೋಯಿಂಗ್ ಎನಿವೇರ್, ಇಸ್ಂಟ್ ಇಟ್? ಅಂದರೆ ನೀವು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ ಅಲ್ವಾ? ನೀವು ಮನುಷ್ಯ ಜೀವನಾನ ಬರೀ ದೇಹ ಅಂತ ನೋಡಿದರೆ, ಹೌದು, ದೇಹ ಒಂದು ಕಡೆ ಸಾಗ್ತಿದೆ, ಎಲ್ಲಿಗೆ ಅಂತ ನಮಗೆ ಗೊತ್ತು. ನಿಮ್ಮ ದೇಹ ಎಲ್ಲಿಗೆ ಹೋಗ್ತಿದೆ ಗೊತ್ತಲ್ವಾ? ಎಲ್ಲಿಗೆ ಹೋಗ್ತಿದೆ? ಗೋರಿಗೆ. ಹುಣ್ಣಿಮೆ ಆಗಲಿ, ಅಮಾವಾಸ್ಯೆ ಆಗಲಿ, ರಾತ್ರಿ ಆಗಲಿ, ಹಗಲಾಗಲಿ, ದೇಹ ಸಾಗ್ತಿದೆ. ಗೋರಿಗೆ 10 ಸೆಕೆಂಡ್ ಹತ್ತಿರ, 20 ಸೆಕೆಂಡ್ ಹತ್ತಿರ, ನಾನು ಮಾತಾಡ್ದಂಗೆ ಗೋರಿಗೆ ಹತ್ತಿರ ಆಗ್ತಿದ್ದೀರಿ ದೈಹಿಕವಾಗಿ, ಅದಷ್ಟೇ ಆಗ್ತಿರೋದು. ನೀವಿಲ್ಲಿ ಕೇವಲ ಒಂದು ದೇಹವಾಗಿ ಇದ್ದರೆ ಆಗ್ತಿರೋದು ಅದಷ್ಟೆ. ನೀವಿಲ್ಲಿ ಕೇವಲ ಒಂದು ದೇಹವಾಗಿ ಅಸ್ತಿತ್ವದಲ್ಲಿದ್ದರೆ ನೀವು ನೋಡ್ತೀರಿ, ಮೊದಲು ಜೀವನ ಅಂದರೆ ಆಟೋಟ, ನಂತರ ಸುಖದ ಬೆನ್ನು ಹತ್ತೋದು, ನಂತರ ಏನೆಲ್ಲ ಆಗಿ ನಿಧಾನವಾಗಿ ಕೀಲುಗಳಲ್ಲಿ ನೋವುಂಟಾಗತ್ತೆ, ಆಮೇಲೆ ಭಯ ಶುರು ಆಗುತ್ತೆ. ಯಾಕೆಂದರೆ ಕೊನೆ ತಲುಪ್ತಿದೆ. ಭೌತಿಕ ಜೀವನ ಹೀಗೆ ಸಾಗೋದು, ಅದನ್ನು ತಿಳ್ಕೊಳ್ಳೋಕ್ಕೆ ನೀವೇ ಅದನ್ನು ಅನುಭವಿಸಬೇಕಾಗಿಲ್ಲ. ನಿಮಗೆ ಸಾಕಷ್ಟು ಬುದ್ಧಿ ಇದೆ, ಇಲ್ಲಿ ಕೂತೇ ಅದನ್ನು ನೋಡಬಹುದು. ನಮ್ಮ ಅದೃಷ್ಟ ಏನು ಅಂದರೆ, ನಾವು ಕೇವಲ ದೇಹ ಅಲ್ಲ, ನಮಗೆ ಬೇರೆ ಬೇರೆ ಆಯಾಮಗಳಿವೆ. ನಿಮ್ಮ ಮಾನಸಿಕ ಸ್ಥಿತಿ ಅದು ನಿರಂತರವಾಗಿ ಬೆಳಿಬಹುದು ಅಥವಾ ಆವರ್ತಗಳಲ್ಲಿ ಸಾಗಬಹುದು. ನಿಮ್ಮ ಭಾವನಾತ್ಮಕ ಸ್ಥಿತಿ ಅದು ನಿರಂತರವಾಗಿ ಬೆಳಿಬಹುದು ಅಥವಾ ಆವರ್ತಗಳಲ್ಲಿ ಸಾಗಬಹುದು. ಇತರೆ ಆಯಾಮಗಳ ಬಗ್ಗೆ ನಿಮಗೆ ಇನ್ನೂ ಅರಿವಿಲ್ಲದೆ ಇರಬಹುದು, ಆದರೆ ಅಲ್ಲೂ ಕೂಡ ನೀವು ಆವರ್ತಗಳಲ್ಲಿ ಸಾಗಬಹುದು ಅಥವಾ ಒಂದೆಡೆಗೆ ಸಾಗಬಹುದು. ಈಗ ನೀವು ನನ್ನ ಜೀವನ ಆವರ್ತದಲ್ಲಿ ಸಾಗ್ತಿದೆ ಅಂದಾಗ ಮೂಲಭೂತವಾಗಿ ನಿಮ್ಮ ಸುತ್ತಲಿನ ಪರಿಸ್ಥಿತಿಯ ಬಗ್ಗೆ ಹೇಳ್ತಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ತಿರೋದು ನಿಮ್ಮದೇ ಮನಸ್ಸು, ಭಾವನೆಗಳು ಒಂದೇ ರೀತಿಯ ಆವರ್ತದಲ್ಲಿ ಸಾಗ್ತಿದೆ ಅಂತ. ಕೆಲವು ಮಹಿಳೆಯರು
ಗೌರವಪೂರ್ವಕವಾಗಿ ಹೇಳ್ತಿದ್ದೀನಿ. ಕೆಲವು ಮಹಿಳೆಯರು ಇದನ್ನು ಪುರುಷರಿಗಿಂತ ಹೆಚ್ಚು ಗಮನಿಸಬಹುದು, ಯಾಕೆಂದರೆ ಅವರ ಮಾನಸಿಕ ಮತ್ತು ಭಾವನಾತ್ಮಕ ಆವರ್ತಗಳು ಚಿಕ್ಕದು. ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಸಮಯದಲ್ಲಿ ಅವರಲ್ಲಿ ಬಹುತೇಕರು ಒಂದು ಮಟ್ಟದ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಗಳನ್ನು ಅನುಭವಿಸ್ತಾರೆ. ಅದು ಪುನರಾವರ್ತಿಸ್ತಾ ಇದೆ, ಅದು ಪ್ರತಿ ತಿಂಗಳು ಆಗ್ತಿರೋದ್ರಿಂದ ಅದು ಇದರಿಂದಲೇ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಒಂದು ನಿರ್ದಿಷ್ಟ ದೈಹಿಕ ಸ್ಥಿತಿ ಒಂದು ರೀತಿಯ ಮಾನಸಿಕ ಸ್ಥಿತಿಯನ್ನು ಉಂಟು ಮಾಡ್ತಿದೆ, ಇದನ್ನು ಅವರು ಸ್ಪಷ್ಟವಾಗಿ ಗಮನಿಸಬಹುದು. ಆದರೆ ದುರದೃಷ್ಟವಶಾತ್ ಗಂಡಸರಿಗೆ ಋತುಚಕ್ರ ಇಲ್ಲ. ದುರದೃಷ್ಟ ಅಂದಿದ್ದು ಯಾಕೆ ಅಂದರೆ ಅಷ್ಟು ಬಲವಾಗಿ ಏನಾದರೂ ನೆನಪಿಸ್ತಿದ್ದರೆ ನೀವು ಅದನ್ನು ಮಿಸ್ ಮಾಡ್ತಿರಲಿಲ್ಲ. ನಿಮ್ಮ ಆವರ್ತಗಳು ಬೇರೆ ರೀತಿಯದ್ದು, ನೀವು ಅದನ್ನು ಅಲಕ್ಷ್ಯ ಮಾಡಬಹುದು. ಅದನ್ನು ಗಮನಿಸದೆಯೂ ನೀವು ಜೀವನವನ್ನು ಹಾಗೆ ನಡೆಸಬಹುದು. ಹೆಣ್ಮಕ್ಕಳು ಪುಣ್ಯವಂತರು, ಯಾಕೆ ಅಂದರೆ ಅವರು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ತಮಗೆ ಹೀಗಾಗ್ತಿದೆ ಅಂತ ಗಮನಿಸಬಹುದು. ಗಂಡಸರು ಹೆಚ್ಚು ಅರಿವಿನಲ್ಲಿರಬೇಕು, ಹೆಚ್ಚು ಸಾಧನೆ ಮಾಡಬೇಕು. ಇಲ್ಲಾಂದರೆ ಎಲ್ಲಿಗೋ ಸಾಕ್ತಿದ್ದೀರಿ ಅಂದ್ಕೋತೀರಿ, ಆದರೆ ಪದೇ ಪದೇ ಇರುಟ್ಟು ಪಳ್ಳಂ ಇರುಟ್ಟು ಪಳ್ಳಂಗೆ ಬರ್ತೀರಿ, ಎಲ್ಲಿಗೋ ಹೋಗ್ತಿದ್ದೀನಿ ಅಂದ್ಕೊಂಡು. ಸ್ತ್ರೀಯರ ದೇಹ ಆವರ್ತನವನ್ನು ಬಲವಾಗಿ ಜ್ಞಾಪಿಸುತ್ತೆ. ಸ್ತ್ರೀಯರ ದೇಹ ಈ ರೀತಿ ನೆನಪಿಸೋದು ಒಂದು ಶಾಪ ಅಲ್ಲ, ಹೇಗೆ ಬಳಸಬೇಕು ಅಂತ ಗೊತ್ತಿದ್ದರೆ ಅದೊಂದು ವರ. ಯಾಕೆಂದರೆ ಯಾವುದೇ ಚಂಚಲ ಪರಿಸ್ಥಿತಿ, ಯಾವುದೇ ಅಸ್ಥಿರ ಪರಿಸ್ಥಿತಿ ಒಂದು ಸಾಧ್ಯತೆ, ಬದಲಾವಣೆಗೆ ಒಂದು ಸಾಧ್ಯತೆ. ಎಲ್ಲನೂ ಫಿಕ್ಸ್ ಆಗಿದ್ದಾಗ ಸುಲಭವಾಗಿ ಅದನ್ನು ಬದಲಾಯಿಸೋಕ್ಕಾಗಲ್ಲ. ವ್ಯವಸ್ಥೆಯಲ್ಲಿ ಪುನರಾವರ್ತನೆಯಾಗೋ ಅಸ್ಥಿರತೆ ಇದ್ದಾಗ ಬದಲಾವಣೆಗೆ ಅದ್ಭುತವಾದ ಸಾಧ್ಯತೆ ಇದೆ. ಇರಲಿ, ನೀವು ಆವರ್ತಗಳಲ್ಲಿ ಸಾಕ್ತಿದ್ರೆ. Everything in this system is cyclical, isn't it? ಸೃಷ್ಟಿಯಲ್ಲಿ ಎಲ್ಲವೂ ಆವರ್ತನದಲ್ಲಿದೆ ಅಲ್ವಾ? ಅದು ಭೂಮಿ ಇರಲಿ, ಚಂದ್ರ ಇರಲಿ, ಎಲ್ಲವೂ ಆವರ್ತನಗಳಲ್ಲಿವೆ. ಒಂದು ನಿರ್ದಿಷ್ಟ ಮಟ್ಟದ ಅರಿವು ಮತ್ತು ದೃಢ ನಿಶ್ಚಯದ ಜೊತೆ ನೀವು ಎದ್ದು ನಿಲ್ಲದಿದ್ದರೆ ಮತ್ತು ಒಂದು ದಿಕ್ಕಿನಲ್ಲಿ ಸಾಗೋ ತುಡಿತ ಇಲ್ಲದೇ ಇದ್ದರೆ ನೀವು ಸಹಜವಾಗೇ ಆವರ್ತಗಳ ಭಾಗವಾಗ್ತೀರಿ. ಬೇರೆ ಬೇರೆ ರೀತಿಯ ಆವರ್ತಗಳು ನಡೀತಾ ಇವೆ. ಅಲ್ಲಿ ಆಗ್ತಿರೋ ಅತ್ಯಂತ ದೀರ್ಘವಾದ ಆವರ್ತ 144 ವರ್ಷಗಳದ್ದು. 144 ವರ್ಷಗಳಿಗೆ ಒಮ್ಮೆ ಸೌರಮಂಡಲದಲ್ಲಿ ಕೆಲವು ಸಂಗತಿಗಳಾಗುತ್ತೆ. ಅದಕ್ಕೆ 144 ವರ್ಷಗಳ ಕುಂಭಮೇಳ ಇರೋದು. ನಮ್ಮ ಜೀವಿತಾವಧಿಯಲ್ಲಿ ಅದನ್ನು ನೋಡೋಕ್ಕೆ ಸಾಧ್ಯ ಆಗಿದ್ದು ಅದೃಷ್ಟ. ಇನ್ನೊಂದು ಆವರ್ತ 12.5 ವರ್ಷಗಳದ್ದು. ಅದನ್ನ ನಾವೆಲ್ಲರೂ ನೋಡ್ತೀವಿ. ಉಳಿದಿದ್ದೆಲ್ಲ ತುಂಬ ಚಿಕ್ಕದು. 3 ವರ್ಷಗಳ ಆವರ್ತಗಳು, 18-16 ತಿಂಗಳ ಆವರ್ತಗಳು, ಇನ್ನೂ ಬೇರೆ ರೀತಿಯ ಆವರ್ತಗಳು ಎಲ್ಲ ಇವೆ. ನೀವೆಷ್ಟು ಅರಿವಿಲ್ಲದೇ ಇದ್ದೀರೋ, ಎಷ್ಟು ಅಸ್ಥಿರ ಮತ್ತು ಚಂಚಲರಾಗಿದ್ದೀರೋ, ಅಷ್ಟು ಮಟ್ಟಿಗೆ ಈ ಆವರ್ತಗಳಿಗೆ ಒಳಗಾಗ್ತೀರಿ. ನೀವು ಸಂಪೂರ್ಣವಾಗಿ ಅಸ್ಥಿರವಾಗಿದ್ದರೆ ಅತಿ ಸಣ್ಣ ಆವರ್ತಕ್ಕೆ ಸಿಕ್ಕಿಕೊಳ್ತೀರಿ. ಸ್ವಲ್ಪ ಸ್ಥಿರವಾಗಿದ್ದರೆ ದೀರ್ಘವಾದ ಆವರ್ತಗಳಿಗೆ ಒಳಗಾಗ್ತೀರಿ. ಆದರೆ ಎಲ್ಲರೂ ಈ ಆವರ್ತಗಳಿಗೆ ಒಳಗಾಗ್ತಾರೆ. ಈ ಆವರ್ತಗಳು ಬಂಧನ ಆಗಬಹುದು ಅಥವಾ ಅವನ್ನು ಮೀರಲೂಬಹುದು. ಜೀವನದ ಒಂದು ಆವರ್ತನ ಮೀರಿ ಇನ್ನೊಂದಕ್ಕೆ ಸಾಗಬಹುದು ಅಥವಾ ಅದೇ ಆವರ್ತನ ಪುನರಾವರ್ತಿಸಲೂಬಹುದು. ಅದು ನೀವ್ಯಾರು ಅನ್ನೋದನ್ನು ಅವಲಂಬಿಸಿದೆ. ಅನೇಕ ಜನರು ಜ್ಯೋತಿಶಾಸ್ತ್ರ ಮತ್ತು ಆಧ್ಯಾತ್ಮದ ಮಧ್ಯೆ ಇರೋ ವ್ಯತ್ಯಾಸ ಇಷ್ಟೆ. ಇದು ಹೇಳಿದ್ರೆ ಜನರಿಗೆ ಇಷ್ಟ ಆಗಲ್ಲ. ಜ್ಯೋತಿಶಾಸ್ತ್ರ ಈ ಆವರ್ತಗಳು ನಿಮ್ಮನ್ನು ಹೇಗೆ ಬಂಧಿಸುತ್ತೆ ಅಂತ ಹೇಳುತ್ತೆ. ಆಧ್ಯಾತ್ಮ ನಿಮಗೆ ಈ ಆವರ್ತಗಳಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಹೇಳುತ್ತೆ. ನಾವು ಆವರ್ತಗಳನ್ನು ಅಲ್ಲಗಳಿತಾ ಇಲ್ಲ, ಅಲ್ಲಗೊಳೆಯೋದು ಮೂರ್ಖತನ. ಆವರ್ತಗಳು ಖಂಡಿತ ಇವೆ, ಆದರೆ ನಾವು ಸಾಧ್ಯತೆಗಳನ್ನು ನೋಡ್ತಾ ಇದ್ದೀವಿ, ಹೇಗೆ ನೀವು ಈ ಆವರ್ತಗಳಿಂದ ತಪ್ಪಿಸಿಕೊಳ್ಳಬಹುದು ಅಂತ. ನೀವು ಆವರ್ತಗಳಲ್ಲಿ ಅವುಗಳ ಬಗ್ಗೆ ಅರಿವಿಟ್ಟುಕೊಂಡು ಬದುಕಿದ್ರೆ ನಿಮ್ಮ ಜೀವನ ಒಂದು ರೀತಿಯ ಸಮಚಿತ್ತತೆ, ಒಂದು ಮಟ್ಟದ ಯಶಸ್ಸು, ಒಂದು ಮಟ್ಟದ ಒಳಿತು, ಒಂದು ಮಟ್ಟದ ಸಮೃದ್ಧಿಯನ್ನು ಹೊಂದುತ್ತೆ. ನೀವು ಆವರ್ತವನ್ನು ಮುರಿದರೆ, ನಿರಂತರವಾಗಿ ಈ ಆವರ್ತಗಳಿಂದ ಮುಕ್ತರಾಗೋಕ್ಕೆ ನೋಡಿದರೆ ನೀವು ನಿಮ್ಮ ಮುಕ್ತಿಯನ್ನು ಬಯಸ್ತಿದ್ದೀರಿ. ನೀವು ಕೇವಲ ಒಳಿತನ್ನು ಬಯಸ್ತಿದ್ದೀರಾ ಅಥವಾ ಮುಕ್ತಿಯನ್ನು ಬಯಸ್ತಿದ್ದೀರಾ, ಇದು ಪ್ರಶ್ನೆ. ಅದರ ಪ್ರಕಾರ ನೀವು ಬದುಕಬೇಕು. ಈಗ ನಿಮ್ಮ ಜೀವನ ಆವರ್ತಗಳಲ್ಲಿ ಪುನರಾವರ್ತನೆಗಳಲ್ಲಿ ಸಾಕ್ತಿದ್ರೆ
ನೀವು ಪದೇ ಪದೇ ಇರುಳ ಹಳ್ಳಕ್ಕೆ ಬರ್ತಿದ್ರೆ ನೀವು ಎಲ್ಲಿಗೂ ತಲುಪಲ್ಲ ಅಂತ ತಿಳ್ಕೊಳ್ಳಿ. ಈ ಮಾದರಿನ ಬದಲಾಯಿಸೋ ಸಮಯ ಬಂದಿದೆ. ಗಮನಿಸಿ ನೋಡಿ, ಇದು ಪ್ರತಿ ತಿಂಗಳು ಆಗ್ತಿದೆಯಾ? ನಿಮಗೆ ಖಂಡಿತ ಇದು ಮಾಸಿಕ ಅಲ್ಲ. ಇದು 3 ತಿಂಗಳಿಗೆ ಒಂದ್ಸಲ ಆಗ್ತಿದೆಯಾ? 9 ತಿಂಗಳಿಗೆ ಒಂದ್ಸಲ ಆಗ್ತಿದೆಯಾ? 16-18 ತಿಂಗಳಿಗೆ ಒಂದ್ಸಲ ಆಗ್ತಿದೆಯಾ? 3.5 ವರ್ಷಗಳಿಗೊಮ್ಮೆ ಆಗ್ತಿದೆಯಾ? ಅಥವಾ 12 ವರ್ಷಗಳಿಗೆ ಒಂದ್ಸಲ ಆಗ್ತಿದೆಯಾ? ನೀವು ಇದನ್ನು ಗಮನಿಸಿ ನೋಡಿ. ಈಗ ಏನೆಲ್ಲ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಡಿ, ಆದರೆ ಅದು ಆಗ್ತಿದೆ. ಅರ್ಥ ಆಗ್ತಿದೆಯಾ? ಅದು ಆಗ್ತಿದೆ ಅಷ್ಟೆ. ನಿಮಗೆ ಗಮನಿಸೋಕ್ಕೆ ಆಗಲಿ ಬಿಡಲಿ, ಅದು ಆಗ್ತಿದೆ. ಇದು ಕೇವಲ ನಿಮ್ಮ ಮನಸ್ಸು ಭಾವನೆಗಳ ವಿಷಯದಲ್ಲಿ ಆಗ್ತಿಲ್ಲ. ಪ್ರಜ್ಞಾಪೂರ್ವಕವಾಗಿ ಗಮನಿಸಿದರೆ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಕೂಡ ಮರುಕಳಿಸೋದು ಕಾಣಿಸುತ್ತೆ. ಇದು ತುಂಬ ವಿಚಿತ್ರ. ಇದೆಷ್ಟು ವಿಚಿತ್ರ ಅಂದರೆ ಭೌತಿಕ ಪರಿಸ್ಥಿತಿಗಳು ಕೂಡ ಅದೇ ರೀತಿ ಉಂಟಾಗುತ್ತೆ. ಪ್ರತಿ 3 ತಿಂಗಳಿಗೆ ಆಗ್ತಿದ್ರೆ ನಾವು ಅದನ್ನು 9 ತಿಂಗಳಿಗೆ, ಪ್ರತಿ 9 ತಿಂಗಳಿಗೆ ಆಗ್ತಿದ್ರೆ 18 ತಿಂಗಳಿಗೆ, 18 ತಿಂಗಳಿಂದ 3 ವರ್ಷಗಳಿಗೆ, ಅಲ್ಲಿಂದ 12 ವರ್ಷಗಳಿಗೆ ದೂಡಬಹುದು, ಅಥವಾ 144 ವರ್ಷಗಳಿಗೆ ದೂಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಆವರ್ತಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡೋ ಬದಲು ಅದರ ಮೇಲೆ ಸವಾರಿ ಮಾಡಬಹುದು. ನಾನು ಅವುಗಳ ಮೇಲೆ ಸವಾರಿ ಮಾಡ್ತಿದ್ದೀನಿ. ಪ್ರತಿ ಸಲ ಅದು ಬಂದಾಗ ನನ್ನ ಜೀವನ ಬದಲಾಗುತ್ತೆ. ಮುಂದಿನ 4-6 ತಿಂಗಳುಗಳಲ್ಲಿ ಗಣನೀಯವಾಗಿ ಬದಲಾಗುತ್ತೆ.